ಕ್ಷೇತ್ರಗಳನ್ನೊಳಗೊಂಡಂತೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 4 ವಿಧಾನಸಭಾ ಕ್ಷೇತ್ರ, ಉಡುಪಿ ಜಿಲ್ಲೆಯಲ್ಲಿ 4 ವಿಧಾನಸಭಾ ಕ್ಷೇತ್ರ, ಸುಮಾರು 17 ಲಕ್ಷ ಮತದಾರರು, 1800 ಹೆಚ್ಚು ಕಡಿಮೆಯಿಂದ 1831 1860 ಅಂದಾಜು ಬೂತ್ ಮತಗಟ್ಟೆಗಳು. ಹಾಗಾಗಿ ನಮ್ಮ ಪಾರ್ಟಿ ಸಂಘಟನೆ ಇರೋದು ಯಾಕಂದರೆ ವ್ಯಕ್ತಿ ಆಧಾರದ ಮೇಲೆಲ್ಲ, ಇಡೀ ಪಾರ್ಟಿ ಸಂಘಟನೆ, ನಮ್ಮ ಬೂತ್ಗಳು, ನಮ್ಮ ಶಕ್ತಿ ಕೇಂದ್ರಗಳು, ಮಹಾಶಕ್ತಿ ಕೇಂದ್ರಗಳು, ನಮ್ಮ ಪೇಜ್ ಪ್ರಮುಖರ ನಡುವೆ ನಮ್ಮ ಸಂಪರ್ಕ ಮತ್ತು ಸಂಘಟನೆ ಆಗಿರುತ್ತೆ. ಎಲ್ಲ ಸಂಘಟನೆಗಳನ್ನು ಒಂದು ಸುತ್ತಿನ ಪ್ರಥಮ ಸುತ್ತಿನ ಅನುಭವದ ಆಧಾರದಲ್ಲಿ ನಿಶ್ಚಯವಾಗಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾದ ನಾನು ಗೆಲ್ತೇನೆ ಅನ್ನುವಂಥ ವಿಶ್ವಾಸಗಳು ನನಗಿದೆ. ದೂರ ಅಂದರೆ ಚಿಕ್ಕಮಗಳೂರಲ್ಲೂ ಮತ್ತು ಉಡುಪಿಗೂ ಇರುವಂಥ ಸುಮಾರು 3 ಗಂಟೆಗಳ ದಾರಿಯನ್ನು ಅತಿಕ್ರಮಿಸೋದು ಬಿಟ್ಟರೆ ಭಾಳ ದೊಡ್ಡ ದೂರ ಅಂತ ಅನಿಸಿಲ್ಲ. ಒಟ್ಟಾರೆ ಇಡೀ ಕ್ಷೇತ್ರವನ್ನು ನಾನು ತಿರುಗಾಟ ಮಾಡಿದ್ದೇನೆ, ನನಗೆ ವಿಶ್ವಾಸ ಇದ್ದರೆ ನಾನು ಗೆಲ್ತೇನೆ. ಭೌಗೋಳಿಕವಾಗಿ ದೂರ ಇದ್ದರೂ ಕೂಡ ಬೇರೆ ಬೇರೆ ವಿಚಾರದಲ್ಲಿ ಸೈದ್ಧಾಂತಿಕವಾಗಿ ನಿಮಗೆ ಅಲ್ಲಿ ಸಮೀಪ ಇದೆ ಅಂತ ಅನಿಸ್ತದೆ? ಸೈದ್ಧಾಂತಿಕ ಇಲ್ಲಿರುವುದು ಈ ಜಿಲ್ಲೆಯಲ್ಲಿರುವಂಥ ವ್ಯವಸ್ಥೆಯ ನಡುವೆ ಇಲ್ಲಿರುವಂಥದ್ದು ಮೀನುಗಾರಿಕೆ, ಸ್ವಲ್ಪ ಟಿನ ಕೃಷಿ, ಸ್ವಲ್ಪ ಟಿನ ಅಡಕೆ ತೋಟ ಇವೆಲ್ಲ ಇರುತ್ತೆ, ವ್ಯಾಪಾರ ವಾಣಿಜ್ಯ ಇದೆಲ್ಲ ಇದೆ ನಮ್ಮಲ್ಲಿ. ಆ ಕಡೆ ನಮ್ಮ ಚಿಕ್ಕಮಗಳೂರಲ್ಲಿ ಹೋದರೆ ಅಲ್ಲಿ ಅಡಿಕೆ ಬೆಳೆಗಾರರು, ತೆಂಗು ಬೆಳೆಗಾರರು, ಕಾಫಿ ಬೆಳೆಗಾರರು ಮತ್ತು ಬೇರೆ ಬೇರೆ ಸಣ್ಣ ಸಣ್ಣ ಟೀ ಪ್ಲ್ಯಾಂಟೇನ್, ಕಾಫಿ ಪ್ಲ್ಯಾಂಟೇಷನಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರು ಇವರು ಬದುಕನ್ನು ಕಟ್ಟಿಕೊಡಬೇಕಾದಂಥ ವ್ಯವಸ್ಥೆ. ಭೌಗೋಳಿಕವಾಗಿ ಸ್ವಲ್ಪ ದೂರ ಹೆಚ್ಚು ಕಡಿಮೆ ಇರ್ಬೋದು ಮತ್ತು ಭಾವನಾತ್ಮಕವಾಗಿ ಎರಡು ಒಂದೇ ಜಿಲ್ಲೆಗಳಾಗಿರೋದ್ರಿಂದ ನನಗೇನು ಸಮಸ್ಯೆಗಳಿಲ್ಲ. ನಿಶ್ಚಯವಾಗಿ ನಾವು ಅದರಲ್ಲಿ ಒಳ್ಳೆ ವಾತಾವರಣದಲ್ಲಿ ಗೆಲ್ತೇವೆ. ಅಲ್ಲ ಈ ಸರಿ ಇದೆ, ಈ ಉಡುಪಿ ಜಿಲ್ಲೆಯಲ್ಲಿ 4 ಎಂ ಎಲ್ಎಗಳು ನಮ್ದಿದ್ದಾರೆ, ಇಲ್ಲಿ ಯಶ್ಪಾಲ್ ಇದ್ದಂಗೆ ಎಲ್ಲ ಕಡೆ ನಮ್ಮಲ್ಲಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಮ್ಮ MLAಗಳಿಲ್ಲ, ಡಿಫೀಟ್ MLAಗಳಿದ್ದಾರೆ. ಆದ್ರೆ ನಾವಲ್ಲಿ ಸೋತಿರೋದು ಭಾಳ ಅಂತರದಲ್ಲಿ, ಉದಾಹರಣೆಗೆ ಜೀವರಾಜ್ ಸೋತಿರೋದು 212 ಮತಗಳ ಅಂತರದಲ್ಲಿ, ನಮ್ಮ ದೀಪಕ್ ದೊಡ್ಡಯ್ಯ ಸೋತಿರೋದು 700 ಮತಗಳ ಅಂತರದಲ್ಲಿ, ಒಟ್ಟು 15,000 ನಾವು ಕಡಿಮೆಯಲ್ಲಿ 4 ಸೀಟನ್ನು ಅಲ್ಲಿ ಕಳ್ಕೊಂಡಿದ್ದೇವೆ. ಪಾರ್ಲಿಮೆಂಟ್ ಚುನಾವಣೆ ಸಹಜವಾಗಿ ಹೆಚ್ಚಾಗುತ್ತೆ. ಈಗ ಒಂದು ನಿಮ್ಮ ಎದುರಾಳಿ ಪಕ್ಷದವರು ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಕಳೆದ ಅವಧಿಯಲ್ಲಿ ಇದ್ದಂಥ ಸಂಸದರು ಇಲ್ಲಿ ಏನು ಆಶ್ವಾಸನೆ ಕೊಟ್ಟಿದ್ದ ಅದನ್ನು ಈಡೇರಿಸಿಲ್ಲ, ಆದ್ದರಿಂದ ಜನ ನಮ್ಮತ್ತ ತಿರುಗಿದ್ದಾರೆ ಅಂತ ಹೇಳ್ತೀನಿ. ಅಲ್ಲ ಇಲ್ಲಿ ಆಶ್ವಾಸನೆ ಪ್ರಶ್ನೆ ಬರ್ತಾ ಇಲ್ಲ. ಶೋಭಾ ಕರಂದ್ಲಾಜೆ ಒಬ್ಬ ಹೆಣ್ಮಗಳಾಗಿ ಭಾರತೀಯ ಜನತಾ ಪಕ್ಷದ ಮೂಲಕ ಕರ್ನಾಟಕದಲ್ಲಿ ಕರ್ನಾಟಕವನ್ನು ಪ್ರತಿನಿಧಿಸಿದಂಥ ಏಕೈಕ ಮಹಿಳೆ ಮತ್ತು ಕೇಂದ್ರ ಕೃಷಿ ಸಚಿವರು. ಅವ್ರ ಮೇಲೆ ಯಾವ ಆರೋಪಗಳೂ ಇಲ್ಲ. ರಾಜಕೀಯ ದ್ವೇಷಕ್ಕಾಗಿ ಒಂದಿಷ್ಟು ಚರ್ಚೆಗಳೆಲ್ಲ ಆಗಿದ್ದವುದು, ಕೆಲ ನಂಪಾಟೆಲ್ಲ ಅಲ್ಲಲ್ಲಿ ಅಪಸರಗಳು ಬಂದವುದು, ದೊಡ್ಡ ರಾಜಕೀಯ ಪಕ್ಷದಲ್ಲಿ ಸಣ್ಣ ಸಣ್ಣ ಘಟನೆಗಳೆಲ್ಲ ನಡೀತಾ ಇರುತ್ತೆ. ಅದ್ರ ಮಧ್ಯದಲ್ಲೂ ಕೂಡ ಅವರಿಗೆ ಬೆಂಗಳೂರಿನ ಉತ್ತರ ಕ್ಷೇತ್ರ ಕೊಟ್ಟಿರುವಂಥದ್ದು ಏನು ಸಣ್ಣ ಸಾಧನೆ ಅಲ್ಲ. ಇಲ್ಲಿ ಸ್ಥಳೀಯವಾಗಿ ನನಗೆ ಅವಕಾಶ ಕೊಟ್ಟಿದ್ದಾರೆ. ಹಿಂದೇನಾಗಿದೆ ಅನ್ನೋದನ್ನು ಚರ್ಚೆ ಮಾಡುವ ಗಂದಲಲ್ಲೂ ಯಾರು ನಾವ್ಯಾರು ಇಲ್ಲ. ಇದ್ದರೂ ಕೂಡ ಇವತ್ತು ನಾನು ಹೇಳ್ತೇನೆ, ಈ ಕ್ಷೇತ್ರದಲ್ಲಿ ಮಾದರಿಯಾಗುವಂಥ ಅಭಿವೃದ್ಧಿ ಮಾಡ್ತೇನೆ. ರಾಜಕಾರಣದಲ್ಲಿ 3 ಸಾರಿ ಮಂತ್ರಿ ಆಗಿರುವಂಥ ಅನುಭವ ನನಗಿದೆ, 4 ಸಾರಿ MLC ಆಗಿದೆ, 2 ಸತಿ ವಿರೋಧ ಪಕ್ಷ ನಾಯಕನಾಗಿದ್ದೆ. ಇದಕ್ಕಿಂತ ರಾಜಕಾರಣದ ಹೆಚ್ಚಿನ ಅನುಭವಗಳು ಏನು ಬೇಕು? ಆ ಕಾರಣಕ್ಕೆ ನನ್ನ ಅನುಭವ ಮತ್ತು ನಾನು ಪಟ್ಟಿರುವಂಥ ಶ್ರಮ, ಎಲ್ಲ ಖಾತೆಗಳನ್ನು ತೆಗೆದುಕೊಂಡಾಗಲೂ ಕೂಡ ಆ ಖಾತೆಯನ್ನು ಬಡವರ ಪರವಾಗಿ ಪರಿವರ್ತನೆ ಮಾಡಿದ್ದೆ. ನಾನು ಧಾರ್ಮಿಕ ದತ್ತಿ ಇಲಾಖೆ ತಗೊಂಡಾಗ ಸಪ್ತಪದಿ ಯೋಜನೆಯನ್ನು ಜಾರಿಗೆ ತಂದೆ, ಬಡವರ ದೇವಸ್ಥಾನಕ್ಕೆ ಹಣ ಕೊಟ್ಟೆ, ಹಿಂದುಳಿದ ವರ್ಗದ ಇಲಾಖೆ ತಗೊಂಡಾಗ ಒಂದೇ ದಿವಸ 26,000 ಮಕ್ಕಳನ್ನು ನಮ್ಮ ಹಾಸ್ಟೆಲ್ ಒಳಗೆ ತಗೊಂಡೆ. ಬಡವರ ಮಕ್ಕಳ ಕಷ್ಟಗಳು ಬಡವರಿಗೆ ಅನುಭವಿಸೋರಿಗೆ ಮಾತ್ರ ಗೊತ್ತು. ಮೀನುಗಾರಿಕೆ ಇಲಾಖೆ ಮಂತ್ರಿ ಇದ್ದಾಗ ಹೆಜಮಾಡಿ ಬಂದನು 50 ವರ್ಷದ ಕನಸು, 181 ಕೋಟಿ ರೂಪಾಯಿನ ಬಿಡುಗಡೆ ಮಾಡಿಸಿ ಯಡಿಯೂರಪ್ಪನ ಕಾಣ ಬಂದು ಶಿಲಾನ್ಯಾಸ ಮಾಡಿ ಟೆಂಡರ್ ಆಗಿ ಇವತ್ತು ಕಾಮಗಾರಿ ಆಗ್ತದೆ, 75% ಕಾಮಗಾರಿ ಆಗಿದೆ. ಬಹುತೇಕ ಮೀನುಗಾರರ ಒತ್ತಡ ಇದರಿಂದ ಕಡಿಮೆ ಆಗುತ್ತೆ. 22,000 ಜನ ಮಹಿಳೆಯರಿಗೆ ಮೀನುಗಾರರ ಸಾಲವನ್ನು ಮನ್ನಾ ಮಾಡಿದ್ದು ಇತಿಹಾಸದಲ್ಲಿ ನಾನು ಮಾತ್ರ ಮಾಡಿದ್ದು, ಬೇರೆ ಯಾರೂ ಕೂಡ ಮಾಡಿಲ್ಲ. ಈ ಕೋಟಿ ಚೆನ್ನಯ್ಯ ಸೇನಾ ತರಬೇತಿ ಸಂಸ್ಥೆಯ ಮೂಲಕ ಹಿಂದುಳಿದ ಮತ್ತು ಪರಿಶಜಾತಿ ಮಕ್ಕಳಿಗೆ ಕೂಡ ಸೇನೆಯಲ್ಲಿ ತೆರಲಿಕ್ಕೆ ಮುಕ್ತವಾದಂಥ ತರಬೇತಿ ಕೊಟ್ಟೆ. ಹಾಗಾಗಿ ನಾನು ಮಾಡಿರುವ ಎಲ್ಲ ಕೆಲಸದ ಮೇಲೆ ನನಗೆ ವಿಶ್ವಾಸ ಇದೆ, ಪಾರದರ್ಶಕತೆ ಇದೆ, ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇನೆ. ರಾಜಕಾರಣದ ಅನುಭವ, ಆಡಳಿತದ ಅನುಭವ, ವಿಪಕ್ಷದ ನೆಲೆಯಲ್ಲಿ ನಾನು ಮಾಡಿರುವ ಕೆಲಸಗಳು ನನಗೆ ಶಕ್ತಿ ಕೊಡುತ್ತೆ ಅಂತ ನನ್ನ ಭಾವನೆ. ಒಂದು ಕೆಲ ಸಮಯದಿಂದ ಜೊತೆಯಾಗಿದ್ದವರು ಇಬ್ಬರು ಒಂದೇ ಪಕ್ಷದಲ್ಲಿ ಇದ್ದವರು, ಜೆಪಿಯವರು ಮತ್ತೆ ನೀವು, ನಮ್ಗೆ ನೀವು ಅವ್ರಿಗೆ ಕೇಳಿ, ನಮ್ಗೆ ಗೊತ್ತಿಲ್ಲ ಅದು ನಮ್ಮಲ್ಲಿದ್ದರು ಯಾಕೆ ಬಿಟ್ರೆ ಅಂತ ಹೇಳಿ ನನಗೆ ಗೊತ್ತಿಲ್ಲ, ನೀವು ಅವ್ರಿಗೆ ಕೇಳಿ. ಸಹಜವಾಗಿ ಒಂದು ರಾಜಕೀಯ ಪಕ್ಷದ ಅಭ್ಯರ್ಥಿ ಮತ್ತೊಂದು ರಾಜಕೀಯ ಪಕ್ಷ ಅಭ್ಯರ್ಥಿ ನಡುವೆ ಸ್ಪರ್ಧೆಗಳಿರುತ್ತೆ. ನನ್ನ ಪಾರ್ಟಿ ನನಗೆ ಟಿಕೆಟ್ ಕೊಟ್ಟು ನೀವು ನಿಲ್ಲಬೇಕು ಅಂತ ಸೂಚನೆ ಕೊಟ್ಟಿದೆ. ಎದುರು ಯಾರನ್ನು ನನ್ನ ಗುರಿಯಲ್ಲ, ನಾನು ಗೆಲ್ಲೋದು ಮಾತ್ರ ನನ್ನ ಜವಾಬ್ದಾರಿ. ನಿಮ್ಮ ಕನಸು ಉಡುಪಿ, ಈ ಉಡುಪಿ ಮತ್ತು ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರವನ್ನು ಒಂದು ಮಾದರಿ ಕ್ಷೇತ್ರ ಮಾಡಬೇಕು ಅನ್ನುವಂಥ ಕನಸಿದೆ. ಅದು ಅನೇಕ ಕಡೆಗಳಲ್ಲಿ ಹಿಂದೆ ಅನೇಕ ತುಂಬ ಜನ ಈ ಮಾದರಿ ಕೆಲಸಗಳನ್ನು ಮಾಡಿದ್ದಾರೆ. ಹಾಗಾಗಿ ಮಾದರಿ ಕೆಲಸಗಳನ್ನು ಮಾಡೋದ್ರ ಮೂಲಕ ಇಲ್ಲಿರುವಂಥ ರಾಷ್ಟ್ರೀಯ ಹೆದ್ದಾರಿಯನ್ನು ಸಮರ್ಪಕ ಮಾಡೋದು ಸುಲಭದ ಕೆಲಸ ಅಲ್ಲ, ಅದನ್ನು ಮಾಡ್ತೇನೆ ಅನ್ನುವಂಥ ವಿಶ್ವಾಸ ಇದ್ದಂಗೆ. ಇಲ್ಲಿ ರೈಲು ವಿಸ್ತರಣೆ ಮಾಡ್ಬೋದಾ, ಮೂಲಭೂತ ಸೌಕರ್ಯ ಮಾಡ್ಬೋದು, ಕೇಂದ್ರ ಸರ್ಕಾರ ತಂದಿರುವಂಥ ಯೋಜನೆಗಳನ್ನು ಬಡವರ್ಗಕ್ಕೆ ಹೇಗೆ ತಿಳಿಸ್ಬೇಕು ಅನ್ನೋದ್ರ ಬಗ್ಗೆ ನಾನು ಚರ್ಚೆ ಮಾಡ್ತೇನೆ, ಅದರಲ್ಲಿ ನಾನು ಯಶಸ್ವಿ ಆಗ್ತೇನೆ. ಥ್ಯಾಂಕ್ ಯು ಸರ್.